ಜೀರಿಗೆ ಒಂದು ಅದ್ಭುತವಾಗಿರತಕ್ಕಂಥ ದಿವ್ಯ ಔಷಧ ಅಂತ ಹೇಳ್ಬೋದು. 400 ml ನೀರು ಹಾಕಿ 200 ml ಆ ಒಂದು ನೀರಿಗೆ ಇಳಿಯುವವರೆಗೂ ಆ ಕಷಾಯವನ್ನು ಕುದಿಸಿ ಗರ್ಭಿಣಿ ಸ್ತ್ರೀಯರಲ್ಲಿ ಬಹಳ ಮುಖ್ಯವಾಗಿ 7 ತಿಂಗಳ ನಂತರ ಈ ಒಂದು ಕಷಾಯವನ್ನು ಕುಡಿಸೋದ್ರಿಂದ ನಾರ್ಮಲ್ ಹೆರಿಗೆ ಆಗ್ತದೆ. ಇದು ರೆಸ್ಪಿರೇಟರಿ ಸಿಸ್ಟಮ್ ಮೇಲೂ ಕೂಡ ಕೆಲಸ ಮಾಡುತ್ತದೆ. ಈ ತರ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಈ ಒಂದು ಜೀರಿಗೆ ಕಷಾಯಕ್ಕಿದೆ. ನಪುಂಸಕತ್ವ ಬಂದಿರುತ್ತೆ, ಗಂಡ ಮಕ್ಕಳಿಗೆ ಕೌಂಟ್ಸ್ ಕಡಿಮೆ ಆಗಿರುತ್ತೆ. ಇನ್ನ ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿ PCOD PCOS ನಮ್ಮ ಕಣ್ಣಿನ ಸಮಸ್ಯೆಗಳು ನಿವಾರಣೆ ಆಗ್ತವೆ. ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಕಣ್ಣಿನ ಪೊರೆಗಳು ಕಡಿಮೆ ಆಗ್ತವೆ. ಈ ಜೀರಿಗೆ ಕಷಾಯವನ್ನು ನಾವು ಕುಡಿಯೋದ್ರಿಂದ ಕೂದಲು ಉದುರತಕ್ಕಂತ ಸಮಸ್ಯೆ ಕಡಿಮೆ ಆಗುತ್ತೆ, ಮಾನಸಿಕ ಒತ್ತಡಗಳು ದೂರ ಆಗ್ತವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾನಗರ ಸರ್ಕಲ್ ಬೆಂಗಳೂರು, APMC ಎದುರುಗಡೆ ಈಶ್ವರನಗರ ಹುಬ್ಬಳ್ಳಿ, ಹಾಗೂ ಧಾರವಾಡದ ಹತ್ತಿರ ಉಳುವಿ ರೋಡ್ ಮುಡ್ಕಟ್ಟಿ. ಆತ್ಮೀರೆ, ಈ ದಿನದ ಸಂಚಿಕೆಯಲ್ಲಿ ಜೀರಿಗೆ, ಈ ಜೀರಿಗೆಯ ಔಷಧಿ ಗುಣಧರ್ಮ ಹಾಗೂ ಇದರ ಪೋಷಕಾಂಶಗಳು ಮತ್ತು ಇದರ ಲಾಭಗಳನ್ನು ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಜೀರಿಗೆ ಒಂದು ಅದ್ಭುತವಾಗಿರತಕ್ಕಂಥ ದಿವ್ಯ ಔಷಧ ಅಂತ ಹೇಳ್ಬೋದು. ವಾತಜ, ಪಿತ್ತಜ, ಕಫಜ ಈ 3 ವ್ಯಾಧಿಗಳನ್ನು, 3 ದೋಷಗಳನ್ನು ಸಂಪೂರ್ಣವಾಗಿ ಸಮತೋಲನದಲ್ಲಿರತಕ್ಕಂಥ ಕೆಲಸವನ್ನು ಈ ಒಂದು ಜೀರಿಗೆ ಮಾಡುತ್ತೆ. ಇದಕ್ಕೆ ತ್ರಿದೋಷ ಶಾಮಕ ಅಂತಲೇ ಕರಿಬೋದು. 3 ದೋಷಗಳು ಬ್ಯಾಲೆನ್ಸ್ ಇದ್ದರೆ ಆರೋಗ್ಯ ನಮ್ಮ ಕೈಯಲ್ಲಿರ್ತದೆ. 100 ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಜೀರಿಗೆ ನಮಗೆ ಅತ್ಯದ್ಭುತವಾಗಿ ಸಹಕಾರವನ್ನು ಮಾಡುತ್ತದೆ. ಯಾವೆಲ್ಲ ಪೌಷ್ಟಿಕ ತತ್ವಗಳಿದ್ದಾವೆ ಜೀರಿಗೆಯಲ್ಲಿ ಅಂದರೆ, ವಿಟಮಿನ್ ಸಿ ಇದೆ, ಕ್ಯಾಲ್ಸಿಯಂ ಇದೆ, ಯಥೇಚ್ಛವಾಗಿದ್ದಾವೆ ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ. ಆಮೇಲೆ ವಿಟಮಿನ್ B6 ಇದೆ, ಅದರ ಜೊತೆಗೆ ಈ ಒಂದು ಜೀರಿಗೆಯಲ್ಲಿ ಪೊಟ್ಯಾಷಿಯಂ ಅಂಶ ಇದೆ, ಮ್ಯಾಗ್ನೀಷಿಯಂ ಅಂಶ ಇದೆ, ಫೈಬರ್ ಅಂಶ ಇದೆ, ಐರನ್ ಇದೆ, ಯಥೇಚ್ಛವಾಗಿ ಐರನ್ ಇದರಲ್ಲಿ ಸಿಗ್ತದೆ. ಆಮೇಲೆ ಈ ಒಂದು ಜೀರಿಗೆಯಲ್ಲಿ ಪ್ರೋಟೀನ್ ಅಂಶವನ್ನು ಕೂಡ ನಾವು ಕಾಣ್ಬೋದು. ಇಷ್ಟೆಲ್ಲ ಪೋಷಕ ತತ್ವಗಳನ್ನು ಹೊಂದಿರತಕ್ಕಂಥ ಜೀರಿಗೆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಅದೊಂದು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಜೀರಿಗೆಯನ್ನು ಹೇಗೆ ನಾವು ಸೇವನೆ ಮಾಡಬಹುದು? ಭಾಳ ಪ್ರಮುಖವಾಗಿ ಜೀರಿಗೆಯನ್ನು ಔಷಧಿ ರೂಪದಲ್ಲಿ ನಾವು ಸೇವನೆ ಮಾಡಬೇಕು ಅಂದರೆ, ಇದನ್ನು ಕಷಾಯ ಮಾಡಿಕೊಂಡು ಸೇವನೆ ಮಾಡಬೇಕು. ಚೆನ್ನಾಗಿ ಜೀರಿಗೆಯನ್ನು ಕುದಿಸಬೇಕು. ಇದು ಸರಿಯಾಗಿ ಇದರ ಸಾರ ಭಾಗವನ್ನು ಬಿಡಬೇಕು ಅಂದರೆ, ಕನಿಷ್ಠ ಪಕ್ಷ ನಾವು 2 ಗ್ಲಾಸ್ ನೀರು ಹಾಕಿ 1 ಗ್ಲಾಸ್ ನೀರಿಗೆ ಗಳಿಸ್ಬೋದು. ಇದನ್ನು ಹೆಚ್ಚು ಕುದಿಸ್ತಾ ಹೋದರೆ ಇದರ ಒಂದು ಅಂಶ ಅದು ಆ ಒಂದು ಕಷಾಯದಲ್ಲಿ ಬಿಡುತ್ತದೆ. 1 ಲೀಟ್ರ್ ನೀರು ಹಾಕಿ 100 ml ಗಳಿಸಿದರೆ ಇನ್ನೂ ಅದು ಸ್ಟ್ರಾಂಗ್ ಆಗುತ್ತೆ. ಕನಿಷ್ಠ ನೀವು 400 ml ನೀರು ಹಾಕಿ 200 ml ಆ ಒಂದು ನೀರಿಗೆ ಇಳಿಯುವವರೆಗೂ ಆ ಕಷಾಯವನ್ನು ಕುದಿಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಗೂ ರಾತ್ರಿ ಆಹಾರದ 1 ಗಂಟೆಯ ಮೊದಲು ಸೇವನೆ ಮಾಡಬೇಕು. 2 ಬಾರಿ 1 ಚಮಚ ಜೀರಿಗೆ ಹಾಕಬೇಕು, 2 ಗ್ಲಾಸ್ ನೀರು ಹಾಕಬೇಕು, 1 ಗ್ಲಾಸ್ ಶೇಷ ಉಳಿಯೋವರೆಗೂ ಕುದಿಸಬೇಕು. ಆ 1 ಗ್ಲಾಸನ್ನು ಚೆನ್ನಾಗಿ ಶೋಧಿಸಿ ಕುಡಿಬೇಕು. ಕುಡಿದ ಮೇಲೆ ಬೇಕಾದ್ರೆ ಅದರ ಜೀರಿಗೆಯನ್ನು ತಿನ್ನಬಹುದು. ಹೀಗೆ ನೀವು ಮಾಡೋದ್ರಿಂದ ಯಾವ ಯಾವ ಸಮಸ್ಯೆಗಳು ಹೊರಟೋಗ್ತವೆ ಅಂತ ಹೇಳಿದ್ರೆ, ಈ ಗರ್ಭಿಣಿ ಸ್ತ್ರೀಯರಲ್ಲಿ ಬಹಳ ಮುಖ್ಯವಾಗಿ 7 ತಿಂಗಳ ನಂತರ ಈ ಒಂದು ಕಷಾಯವನ್ನು ಕುಡಿಸೋದ್ರಿಂದ ನಾರ್ಮಲ್ ಹೆರಿಗೆ ಆಗ್ತದೆ. 7 ತಿಂಗಳ ನಂತರ ಕುಡಿಸ್ಬೇಕು ಜೀರಿಗೆ ಕಷಾಯವನ್ನು. ಇನ್ನು ಇದನ್ನು ಮಕ್ಕಳಾದ ಮೇಲೆ ಕುಡಿಯೋದ್ರಿಂದ, ಹೆರಿಗೆ ಆದಮೇಲೆ ಕುಡಿಯೋದ್ರಿಂದ ಗರ್ಭಕೋಶ ಶುದ್ಧ ಆಗುತ್ತೆ, ಕ್ಲೀನಾಗಿ ಬ್ಲೀಡಿಂಗ್ ಆಗುತ್ತೆ. ಇಲ್ಲಾಂದರೆ ಆ ಬ್ಲೀಡಿಂಗ್ ಆಗದೇ ಇದ್ದರೆ ಏನಾಗುತ್ತೆ, ಬಹಳ ತೊಂದರೆ ಆಗ್ತದೆ. ಆ ಬ್ಲೀಡಿಂಗಿಂದ ಏನಾಗುತ್ತೆ, ಶರೀರದಲ್ಲಿ ಆ ಒಂದು ಟಾಕ್ಸಿಸಿಟಿ ಜಾಸ್ತಿಯಾಗಿ ಆ ಬ್ಲೀಡಿಂಗ್ ಆಗದೆ ಯೂಟ್ರಸ್ ಖಾಲಿಯಾಗದೆ
ಗರ್ಭಕೋಶದಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ಫೈಬ್ರಾಯ್ಡ್ಸು, ಪಿ ಸಿ ಓ ಡಿ, ಬಲ್ಕಿ ಯೂಟ್ರಸ್ಸು. ಅದಕ್ಕೆ ಹೆರಿಗೆ ಆದ ನಂತರ ಕಂಪಲ್ಸರಿ ಹೆಣ್ಮಕ್ಕಳಿಗೆ ಜೀರಿಗೆ ಕಷಾಯವನ್ನು ಕೊಡಲೇಬೇಕು. ಕನಿಷ್ಠ ಪಕ್ಷ 3 ತಿಂಗಳು ನಿರಂತರವಾಗಿ ಕೊಡಬೇಕು. ಇನ್ನು ಇದಾದಮೇಲೆ ಹೆಣ್ಮಕ್ಕಳಲ್ಲಿ ಹಾಲಿನ ಕೊರತೆ ಉಂಟಾಗ್ತದೆ, ಮಕ್ಕಳಿಗೆ ಹಾಲಿನ ಕೊರತೆ ಉಂಟಾಗ್ತದೆ, ಎದೆ ಹಾಲೇ ಬರೋದಿಲ್ಲ ಕೆಲವು ಜನ ಹೆಣ್ಮಕ್ಕಳಿಗೆ. ಜೀರಿಗೆ ಕಷಾಯ ನಿರಂತರವಾಗಿ ಕುಡಿತಾ ಹೋದರೆ ಎದೆ ಹಾಲು ಇಂಪ್ರೂವ್ಮೆಂಟ್ ಆಗ್ತದೆ. ಪರಿಶುದ್ಧವಾಗಿ ಎದೆ ಹಾಲನ್ನು ಮಕ್ಕಳಿಗೆ ಕುಡಿಸ್ತಾ ಬಂದರೆ 100 ವರ್ಷ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಕೆಲವು ಜನ ತಾಯಂದಿರಿಗೆ ಎದೆ ಹಾಲೇ ಬರಲ್ಲ. ಇನ್ನು ಕೆಲವು ಜನ ಫ್ಯಾಷನ್ಗಾಗಿ ಎದೆ ಹಾಲು ಕುಡಿಸ್ಬಾರ್ದು, ಸೌಂದರ್ಯ ಹಾಳಾಗುತ್ತೆ ಅಂತ ತಪ್ಪು ತಿಳುವಳಿಕೆ ಇರ್ತದೆ. ದಯವಿಟ್ಟು ಈ ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಹಾಗೇನಾದರೂ ನೀವು ಮಾಡಿದರೆ ಗ್ಯಾರಂಟಿ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ. ಆ ಹಾಲು ಅಲ್ಲೇ ಗಟ್ಟಿಯಾಗಿ ಈ ಒಂದು ಸ್ತನ ಕ್ಯಾನ್ಸರ್ ಬರ್ತಕ್ಕಂಥ ಸಮಸ್ಯೆ ಹೆಚ್ಚಾಗಿರ್ತದೆ. ಅದಕ್ಕೆ ಯಾವತ್ತೂ ಮಕ್ಕಳಿಗೆ ಹಾಲು ಕುಡಿಸೋದನ್ನು ಮಾತ್ರ ನಿಲ್ಲಿಸಬೇಡಿ. ಕನಿಷ್ಠ 1.5-2 ವರ್ಷದವರೆಗೆ ಹಾಲು ಕುಡಿಸಲೇಬೇಕು. ಅದು ತಾಯಿಯ ಆರೋಗ್ಯಕ್ಕೂ ಒಳ್ಳೆಯದು, ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇನ್ನು ಇದಾದಮೇಲೆ ಆತ್ಮೇರೆ ಈ ಒಂದು ಜೀರಿಗೆಯ ಕಷಾಯವನ್ನು ನಾವು ಕುಡಿಯೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು ಕಡಿಮೆ ಆಗ್ತವೆ. ಗ್ಯಾಸ್ಟ್ರಿಕ್ಕು, ಆಸಿಡಿಟಿ ಕಂಪ್ಲೀಟಾಗಿ ಗುಣ ಆಗುತ್ತೆ ಜೀರಿಗೆ ಕಷಾಯ ಕುಡಿಯೋದ್ರಿಂದ. ಮಲಬದ್ಧತೆ ದೂರ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಆ್ಯಕ್ಟಿವ್ ಮಾಡುತ್ತೆ, ಅದರ ಜೊತೆಗೆ ಸರ್ಕ್ಯುಲೇಟ್ರಿ ಸಿಸ್ಟಮ್ ಅನ್ನೋದು ಕ್ರಿಯಾಶೀಲ ಮಾಡುತ್ತೆ. ಸರ್ಕ್ಯುಲೇಟ್ರಿ ಸಿಸ್ಟಮ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ನು, ಹಾರ್ಮೋನ್ಗಳ ಸರ್ಕ್ಯುಲೇಷನ್ನು, ನ್ಯೂಟ್ರಿಷನಲ್ಗಳ ಸರ್ಕ್ಯುಲೇಷನ್ನು, ಶರೀರದಲ್ಲಿ ಆಗ್ತಕ್ಕಂಥ ಎಲ್ಲ ಆ ಒಂದು ಸಪ್ತ ಧಾತುಗಳು ಸರಿಯಾಗಿ ಸರ್ಕ್ಯುಲೇಟ್ ಆಗಬೇಕು. ಶರೀರ ತುಂಬೆಲ್ಲ ಅವುಗಳ ಒಂದು ಕ್ರಿಯಾಶೀಲ ಒಂದು ಅಂಶ ಒದಗಿ ಬರಬೇಕು, ಶರೀರಕ್ಕೆಲ್ಲ ಪೋಷಣೆ ಸಿಗಬೇಕು ಅಂದರೆ ಸರ್ಕ್ಯುಲೇಟ್ರಿ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ರಕ್ತ ಸಂಚಾರನ ಸರಾಗಗೊಳಿಸಲಿಕ್ಕೆ ಈ ಒಂದು ಜೀರಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ರಕ್ತ ಸಂಚಾರ ಚೆನ್ನಾಗಿದ್ದರೆ ಜೀವನದಲ್ಲಿ ನಮಗೆ ಬಿ ಪಿ ಬರಲ್ಲ, ಹಾರ್ಟ್ ಅಟ್ಯಾಕ್ ಆಗಲ್ಲ, ಬ್ರೈನ್ ಹೆಮರೇಜ್ ಆಗಲ್ಲ, ಸ್ಟ್ರೋಕ್ ಆಗಲ್ಲ, ವೆರಿಕೋಸ್ ವೇನ್ ಸಮಸ್ಯೆ ಬರಲ್ಲ. ಹೀಗೆ ಇವೆಲ್ಲ ಸಮಸ್ಯೆಗಳು ತಡೆಗಟ್ಟಲಿಕ್ಕೆ ಈ ಒಂದು ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಜೀರಿಗೆ ಕಷಾಯ ಅದ್ಭುತವಾಗಿ ಸಹಕಾರವನ್ನು ಮಾಡ್ತದೆ. ಇನ್ನು ಇದು ರೆಸ್ಪಿರೇಟ್ರಿ ಸಿಸ್ಟಮ್ ಮೇಲೂ ಕೂಡ ಕೆಲಸ ಮಾಡ್ತದೆ. ರೆಸ್ಪಿರೇಟ್ರಿ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸುತ್ತೆ. ರೆಸ್ಪಿರೇಟ್ರಿ ಸಿಸ್ಟಮಿನ ವೀಕ್ನೆಸ್ಸಿಂದ ಅಸ್ತಮಾ, ದಮ, ಟ್ಯೂಬರ್ಕುಲೋಸಿಸ್ಸು, ಬ್ರಾಂಕೈಟಿಸ್ಸು ಈ ಥರದ ಸಮಸ್ಯೆಗಳು ಬರ್ತವೆ. ಈ ಥರ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಮಾಡತಕ್ಕಂಥ ಶಕ್ತಿ ಈ ಒಂದು ಜೀರಿಗೆ ಕಷಾಯಕ್ಕಿದೆ. ಜೊತೆಗೆ ಇದು ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮನ್ನು ಕೂಡ ಕ್ರಿಯಾಶೀಲಗೊಳಿಸುತ್ತೆ. ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಬಹಳ ತೊಂದರೆಗಳು ಉಂಟಾಗಿರ್ತವೆ. ನಪುಂಸಕತ್ವ ಬಂದಿರುತ್ತೆ, ಗಂಡುಮಕ್ಕಳಿಗೆ ಕೌಂಟ್ಸ್ ಕಡಿಮೆ ಆಗಿರುತ್ತೆ. ಇನ್ನು ಹೆಣ್ಣುಮಕ್ಕಳಿಗೆ ಬಹಳ ಮುಖ್ಯವಾಗಿ ಪಿ ಸಿ ಓ ಡಿ, ಪಿ ಸಿ ಓ ಎಸ್ಸು, ಆಮೇಲೆ ಫೈಬ್ರಾಯ್ಡ್ಸು, ಬಲ್ಕಿ ಉಟ್ರಸ್ ಈ ಥರ ಸಮಸ್ಯೆಗಳು ಬಂದಿರ್ತವೆ. ಈ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಒಂದು ಕಷಾಯಕ್ಕಿದೆ. ಬೆಳಗ್ಗೆ 1 ಗ್ಲಾಸು, ಸಾಯಂಕಾಲ 1 ಗ್ಲಾಸು ಕುಡಿತಕ್ಕಂಥದ್ದನ್ನು ಮರಿಬೇಡಿ. ಮತ್ತು ಇದರ ಒಂದು ಸೇವನೆಯಿಂದ ಏನಾಗುತ್ತೆ ಅಂತಂದರೆ ನಮ್ಮ ರಕ್ತಹೀನತೆಯ ಸಮಸ್ಯೆ, ಬ್ಲಡ್ ಕಾಂಪೊನೆಂಟ್ಸ್ಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, B12, ಐರನ್ನು, ಆಮೇಲೆ ವಿಟಮಿನ್ B6, ಯಾವುದೇ ಆಗಲಿ ಈ ಒಂದು ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಂಪೊನೆಂಟು WBC, RBC ಎಲ್ಲವುಗಳನ್ನು ಕೂಡ ಇದು ಸಮರ್ಪಕವಾಗಿ ಬ್ಯಾಲೆನ್ಸ್ ಆಗಿಡುತ್ತೆ. ಇವು ಹೆಚ್ಚಾದರೂ ತೊಂದರೆ, ಕಡಿಮೆ ಆದರೂ ತೊಂದರೆ, ಬ್ಲಡ್ ಕಾಂಪೊನೆಂಟ್ಸ್ಗಳನ್ನು ಬ್ಯಾಲೆನ್ಸ್ ಆಗಿಡ್ತಕ್ಕಂಥ, ರಕ್ತವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಜೀರಿಗೆ ಮಾಡುತ್ತೆ. ಇನ್ನು ಈ ಜೀರಿಗೆಯ ಸೇವನೆಯಿಂದ ನಮ್ಮ ಕಣ್ಣಿನ ಸಮಸ್ಯೆಗಳು ನಿವಾರಣೆ ಆಗ್ತವೆ. ದೂರದೃಷ್ಟಿದೋಷ, ಸಮೀಪ ದೃಷ್ಟಿದೋಷ, ಕಣ್ಣಿನ ಪೊರೆಗಳು ಕಡಿಮೆ ಆಗ್ತವೆ. ಕಣ್ಣಿನಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾ ಇದ್ದಾವೆ. ಕಣ್ಣಿನ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ, ಬಂದಿರತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ಜೀರಿಗೆ ಕಷಾಯ ಅದ್ಭುತವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತದೆ. ಜೊತೆಗೆ ಕಣ್ಣಿನ ಸಮಸ್ಯೆಗಳು ಬಂದರೆ ಜೀರಿಗೆ ಕಷಾಯ ಕುಡಿತಾ ಕುಡಿತಾ ಕಣ್ಣಿಗೆ ತುಪ್ಪ ಹಾಕ್ಕೋಬೋದು, ಅಥವಾ ಕಣ್ಣಿನ ಎಕ್ಸಸೈಸ್ಗಳನ್ನ ನಾವು ಹೇಳಿದ್ವಿ. ಈ ಜೀರಿಗೆ ಕಷಾಯವನ್ನು ನಾವು ಕುಡಿಯೋದ್ರಿಂದ ಕೂದಲು ಉದುರತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ, ಮೆದುಳಿನ ತೊಂದರೆಗಳು ದೂರ ಆಗ್ತವೆ, ಮಾನಸಿಕ ಒತ್ತಡಗಳು ದೂರ ಆಗ್ತವೆ. ಆಮೇಲೆ ಜೀರಿಗೆ ಕಷಾಯವನ್ನು ಕುಡಿಯೋದ್ರಿಂದ ಡಿಪ್ರೆಷನ್ನು, ಎನ್ಸೈಟಿ ಇವೆಲ್ಲ ದೂರ ಆಗ್ತದೆ. ಇನ್ನು ಕೆಲವು ಜನ ಮನುಷ್ಯರಿಗೆ ಏನಾಗ್ತದೆ ಅಂತೇಳಿದರೆ ಬೆಳಗ್ಗೆ ತಕ್ಷಣ ಡಿಪ್ರೆಷನ್, ಅದಕ್ಕೆ ಮಾರ್ನಿಂಗಲ್ಲಿ ಅವ್ರಿಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಮೂಡೇ ಇರಲ್ಲ, ತುಂಬ ವೀಕ್ ಇರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಯಾವ ಕೆಲಸ ಮಾಡಲಿಕ್ಕೂ ಕೂಡ ಉಲ್ಲಾಸ, ಹುರುಪು, ಉತ್ಸಾಹನೇ ಇರಲ್ಲ.
ಜೀರಿಗೆ ಕಷಾಯ ಕುಡಿರಿ, ತುಂಬ ಸ್ಟ್ರಾಂಗ್ ಆಗ್ತೀರ. ನೀವು ಟೀ ಕಾಫಿ ಕುಡಿದ್ರೆ ಅದು ತಕ್ಷಣ ಸ್ಟಿಮ್ಯುಲೇಟ್ ಮಾಡುತ್ತೆ, ಮತ್ತೆ ನಿಮ್ಮನ್ನು ನಾಶ ಮಾಡುತ್ತೆ. ಪಿತ್ತ ಮತ್ತು ವಾತ ಜಾಸ್ತಿ ಮಾಡಿ ಸಂಪೂರ್ಣವಾಗಿ 160ಕ್ಕೂ ಹೆಚ್ಚು ಕಾಯಿಲೆ ಬರ್ತವೆ ಬೆಳಗ್ಗೆ ಅದು ಟೀ ಕಾಫಿ ಕುಡಿಯೋದ್ರಿಂದ. ಅದೇ ಜೀರಿಗೆ ಕಷಾಯ ಕುಡಿದ್ರೆ ಮಾರ್ನಿಂಗ್ ನಿಮ್ಮ ಜೀವನ ಉಲ್ಲಾಸಮಯವಾಗಿರ್ತದೆ. ಬರೀ ಮಾರ್ನಿಂಗ್ ಅಷ್ಟೇ ಅಲ್ಲ, ಸಾಯಂಕಾಲದವರೆಗೂ ನಿಮ್ಮ ಜೀವನ ಉಲ್ಲಾಸಮಯವಾಗಿರ್ತದೆ. ಆದರೆ ಕೆಲವು ಜನ ಮಾರ್ನಿಂಗಲ್ಲಿ ತುಂಬ ತೊಂದರೆ ಅನುಭವಿಸ್ತಾಯಿರ್ತಾರೆ, ತುಂಬ ಡಿಪ್ರೆಷನ್ ಇರ್ತಾರೆ. ಅಂಥವ್ರಿಗೆ ಫ್ರೆಶ್ನೆಸ್ ಇಲ್ಲದೆ ಇರತಕ್ಕಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥವ್ರಿಗೆ ಜೀರಿಗೆ ಕಷಾಯ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ. ಮತ್ತು ಇನ್ನು ಕೆಲವು ಜನರಿಗೆ ಯಾವ ಸಮಸ್ಯೆಗಳಿರ್ತವೆ ಅಂತ ಹೇಳಿದ್ರೆ, ಈ ಒಂದು ಸಂಧಿವಾತದ ಸಮಸ್ಯೆ, ಜಾಯಿಂಟ್ ಪೇನ್, ರೊಮಟಾಯ್ಡ್ ಅರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯೋ ಅರ್ಥರೈಟಿಸ್ ಆಗಿರ್ಬೋದು, ಇವೆರಡೂ ಸಮಸ್ಯೆಗಳನ್ನು ಸರಿ ಮಾಡತಕ್ಕಂಥ ಶಕ್ತಿ ಜೀರಿಗೆ ಕಷಾಯಕ್ಕಿದೆ. ಇನ್ಫ್ಲಾಮೇಷನ್ ಅಂತ ಕರೀತಾರೆ, ಉರಿಯೂತ. ಜಾಯಿಂಟ್ಸಲ್ಲೆಲ್ಲ ಆಮವಾತ ಮತ್ತು ಉರಿಯೂತ ತುಂಬಿಕೊಂಡಿರುತ್ತೆ, ಅವುಗಳನ್ನು ಸಂಪೂರ್ಣವಾಗಿ ಶಮನ ಮಾಡತಕ್ಕಂಥ ಶಕ್ತಿ ಜೀರಿಗೆ ಕಷಾಯಕ್ಕಿದೆ. ಇದರ ಜೊತೆಗೆ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ 100% ನಿಮ್ಮ ಆ ಒಂದು ಸಂಧಿವಾತದ ಸಮಸ್ಯೆ ದೂರ ಆಗುತ್ತೆ. ಸಂಧಿವಾತಕ್ಕೆ ಆಯುರ್ವೇದಿಕ್ ಮೆಡಿಸನ್ನೇ ಬಹಳ ಅದ್ಭುತವಾಗಿ ಸಹಕಾರ ಮಾಡ್ತದೆ. ಇಂಗ್ಲೀಷ್ ಮೆಡಿಸನ್ ತೊಗೊಂಡ್ರೆ ಕಿಡ್ನಿಗೆ, ಲಿವರ್ಗೆ, ಹಾರ್ಟ್ಗೆ ತೊಂದರೆ ಆಗುತ್ತೆ. ಎಷ್ಟೋ ಜನ ಸಂಧಿವಾತದ ರೋಗಿಗಳನ್ನು ನಾವು ಈ ಒಂದು ಪಂಚಕರ್ಮ ಚಿಕಿತ್ಸೆಯಿಂದ ಸರಿಪಡಿಸಿದ್ದೇವೆ. ಇನ್ನು ಮತ್ತೆ ವಿಷಯಕ್ಕೆ ಬರೋಣ. ಜೊತೆಗೆ ಈ ಒಂದು ಜೀರಿಗೆ ಕಷಾಯವನ್ನು ನಾವು ಕುಡಿಯೋದ್ರಿಂದ ಮಸಲ್ ಫೈಬರ್ ಕ್ರಿಯಾಶೀಲವಾಗಿರುತ್ತೆ, ಶರೀರದಲ್ಲಿ ಆ ಒಂದು ಅಸಿಡ್, ಲ್ಯಾಕ್ಟಿಕ್ ಅಸಿಡ್ ಅಂತ ಇರ್ತದೆ, ಅದೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಶರೀರದಲ್ಲಿರ್ತಕ್ಕಂಥ ಅಸಿಡಿಕ್ ಅಂಶವನ್ನು ಬ್ಯಾಲೆನ್ಸ್ ಮಾಡಿ ಶರೀರ ಇತ್ತಲಾಗಿ ಅಸಿಡಿಕ್ ಆಗಿರ್ಬೋದು, ಇತ್ತಾಗಿ ಜಾಸ್ತಿ ಕ್ಷಾರೀಯವಾಗಿರ್ಬಾರ್ದು, ಬ್ಯಾಲೆನ್ಸಿಂಗ್ ಪಿ ಎಚ್ ವ್ಯಾಲ್ಯೂವನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಶಕ್ತಿ ಜೀರಿಗೆ ಕಷಾಯಕ್ಕಿದೆ. ಇದನ್ನು ನಿಯಮಿತವಾಗಿ ನೀವು ಕುಡಿತಾ ಬಂದರೆ ಕಿಡ್ನಿಯಲ್ಲಿ ಸ್ಟೋನ್ ಆಗೋಲ್ಲ, ಗಾಲ್ ಬ್ಲಡ್ರಲ್ಲಿ ಸ್ಟೋನ್ ಆಗೋಲ್ಲ, ಅದ್ರ ಜೊತೆಗೆ ಪ್ಯಾಂಕ್ರಿಯಾಟೈಟಿಸ್ ಅಂತ ಕರೀತಾರೆ, ಪ್ಯಾಂಕ್ರಿಯಸಲ್ಲಿ ಸ್ಟೋನ್ ಆಗುತ್ತೆ, ಇವೆಲ್ಲ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ. ಡಯಾಬಿಟೀಸನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಕಷಾಯ ಕುಡಿಬೋದು. ಬಿ ಪಿ ನಿವಾರಣೆ ಆಗುತ್ತೆ, ಹೃದಯದ ಸಮಸ್ಯೆಗಳು ಇದರಿಂದ ನಿವಾರಣೆ ಆಗ್ತವೆ, ಬೊಜ್ಜು, ಓವರ್ ವೇಟು, ವೇಟ್ ಲಾಸ್ ಆಗುತ್ತೆ ಇದರಿಂದ, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ ಸಂಪೂರ್ಣವಾಗಿ ಕಡಿಮೆ ಆಗ್ತವೆ. ನೋಡಿ ಎಷ್ಟೆಲ್ಲ ಲಾಭಗಳಿದಾವಲ್ಲ, ಇಷ್ಟೆಲ್ಲ ಲಾಭಗಳನ್ನು ರೆಸ್ಪಿರೇಟ್ರಿ ಸಿಸ್ಟಮನ್ನು, ಎಂಡೋಕ್ರೈನ್ ಸಿಸ್ಟಮನ್ನು, ಆಮೇಲೆ ಕಾರ್ಡಿಯಾಕ್ ಸಿಸ್ಟಮನ್ನು, ಜೊತೆಗೆ ನೆಫ್ರಾಲಜಿ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೆಫ್ರಾಲಜಿಕಲ್ ಸಿಸ್ಟಮನ್ನು, ಅದರ ಜೊತೆಗೆ ನಿಮ್ಮ ಈ ಒಂದು ಡೈಜೆಸ್ಟಿವ್ ಸಿಸ್ಟಮನ್ನು, ಸರ್ಕ್ಯುಲೇಟರಿ ಸಿಸ್ಟಮನ್ನು, ಈ ಎಲ್ಲ ಸಿಸ್ಟಮನ್ನು, ಶರೀರದಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಎಲ್ಲ ಸಿಸ್ಟಮ್ಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧ ಜೀರಿಗೆ. ಇದನ್ನು ಕಷಾಯದ ರೂಪದಲ್ಲಿ ಅದನ್ನು ಕುಡಿಬೋದು, ಅಥವಾ ಪೌಡರ್ ಮಾಡಿಕೊಂಡು ನೀವು ಆಹಾರದ ನಂತರ ಅಥವಾ ಆಹಾರದ ಪೂರ್ವದಲ್ಲಿ ಬಿಸಿನೀರಲ್ಲಿ ಹಾಕ್ಕೊಂಡಾದರೂ ತಗೋಬೋದು. ಈ ಒಂದು ಜೀರಿಗೆಯನ್ನು ತಾವೆಲ್ಲರೂ ಬಳಸಿ ಇದರ ಆರೋಗ್ಯದ ಲಾಭವನ್ನು ಪಡೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ವಿಶೇಷ ಸೂಚನೆ, ಎಲ್ಲೂ ಗುಣ ಆಗದಿರತಕ್ಕಂಥ ಕಠಿಣ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆ ಇದೆ, ಅದಕ್ಕೆ ಪರಿಹಾರವೂ ಕೂಡ ಇದೆ. ಆಸಕ್ತಿ ಉಳ್ಳವರು, ನಾವು ಹೇಳಿರುವ ಪಥ್ಯ ಸರಿಯಾಗಿ ಮಾಡ್ತೇನೆ ಅಂತಕ್ಕಂಥವ್ರು ಮಾತ್ರ ನಮ್ಮ ಹತ್ರ ಬನ್ನಿ, ನಿಮ್ಮದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ಗುಣ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿ, ಶರಣು ಶರಣಾರ್ಥಿ.